ಬುರ್ಡೆ ಬುರ್ಡೆ ಗಿಳಿಬೇಕು. ಬುರ್ಡೆ ಬುರ್ಡೆ ಎಲ್ಲಾರ ಬುರ್ಡೆ ಒಂದೇ ಮೆದುಳಂತೆ, ಬುದ್ಧಿ ಒಂದಿಲ್ಲ ಪಪ್ಪನ್ ಬುದ್ಧಿ ಏನಿಲ್ಲ. ಓ ಆಂಕರಿಂಗ್ ಮಾಡ್ತಿದೆ, ರಕ್ಷಾ ಆಂಕರಿಂಗ್ ಮಾಡ್ತಿದ್ದಾಳೆ. ಸೊ ರಕ್ಷಾ ಏನೇನು ಹೇಳ್ತಿದ್ದಾಳೆ ಅಂತ ಕೇಳ್ಕೊ ಬನ್ನಿ. ಓಕೆ, ನನ್ ಮಗಳಿಗೆ ಎಷ್ಟು ಕೇರ್ ಆಗುತ್ತ, ತಲೆ ಕೊಂದು ಮುಖಕ್ ಮಸಾಜ್, ನಂದು ಹೋಲ್ ವಿಡಿಯೋಸ್ ಎಲ್ಲ ನೋಡಿ. ಓಕೆ, ಸೊ ಡ್ರಿಂಗ್ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹ್ಯಾಪಿ ಸಂಡೇ. ಇವತ್ತು ಸಂಡೇ, ನಾವಿವತ್ತು ಒಂದು ಬ್ಲಾಗ್ ಮಾಡ್ಲಿಕ್ಕೆ ಅಂತ ಬಂದಿದ್ವಿ. ಇವತ್ತಿನ ಬ್ಲಾಗ್ನಲ್ಲಿ ನಾನು ಮತ್ತೆ ಪಾಪು ಸೇರಿ ನನ್ನ ತಲೆ ಕೂದಲಿಗೆ ಹೇರ್ ಮಾಸ್ಕ್ ಹಾಕ್ತಾ ಇದ್ದೀನಿ. ಎಲ್ರಿಗೂ ವಿಡಿಯೋಗೆ ವೆಲ್ಕಮ್. ನಾನು ನಿಮ್ಮ ಪ್ರದೀಪ್, ಯೂಟ್ಯೂಬರ್. ಡುಮ್ 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 ಡುಮ್, ಬನ್ನಿ ವಿಡಿಯೋ ನೋಡ್ಕೊ ಬರೋಣ. ಫ್ರೆಂಡ್ಸ್, ಇವಾಗ ಹೇರ್ ಮಾಸ್ಕ್ ಮಾಡ್ಲಿಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು. ನನಗೆ ತುಂಬ ಏನಿಲ್ಲ, ನ್ಯಾಚುರಲ್ ಆಗಿರುವಂಥ ವಸ್ತುಗಳನ್ನೇ ಯೂಸ್ ಮಾಡೋದು. ಫ್ರೆಂಡ್ಸ್, ಇದು ದಾಸವಾಳದ ಎಲೆ, ಒಂದು ಸ್ವಲ್ಪ ದಾಸವಾಳದ ಎಲೆ ಕಿತ್ಕೊಳ್ಳೋಣ. ಹೂವಾ, ಓಕೆ. ಸೊ ಇದು ಹಚ್ಚೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಒಂದು ಹೂ ಪರ್ಚು, ಒಂದು ಹೂ ಕಿತ್ತಾಕ್ತೀನಿ. ಹೂ ಓಕೆ, ಇದನ್ನ ತಾನೆ. ಈಗ ನಾವು ಇನ್ನೊಂದು ಸ್ವಲ್ಪ ಐಟಮ್ಸನ್ನು ಕೇಳಲಿಕ್ಕಿದೆ. ಅದು ಒಂದು ಮರದ ಮೇಲಿದೆ, ಅದನ್ನು ಕೇಳಬೇಕು. ಈಗ ಕೇಳಬೇಕಾಗಿರೋದು ಇದು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪನ್ನು ನಾವಿವಾಗ ಕೀಳಬೇಕು. ಸ್ವಲ್ಪ ಹೈಟಲ್ಲಿದೆ, ಪಾಪನ ಇಲ್ಲಿ ನಿಲ್ಲಿಸ್ತೀನಿ. ಇದನ್ನ ಬೋಂಡಾ, ಇದು ಬಿಚ್ಚೋ. ಓಕೆ, ವೇಪಲ್ಲ ವೇಪಲ್ಲ, ಕರಿಬೇವಿನ ಸೊಪ್ಪು. ಡ್ರಿಂಗ್ ಡ್ರಿಂಗ್ ಮದಿಲೆ ಮದಿಟ ಸಾಕಿಗವಾ. ನಾವಿವಾಗ ತಗೊಂಡಿರುವಂತದ್ದು ದಾಸವಾಳದ ಎಲೆ, ದಾಸವಾಳದ ಹೂ, ಆಮೇಲೆ ಕರಿಬೇವಿನ ಸೊಪ್ಪು, ಇಷ್ಟನ್ನು ತಗೊಂಡಿದ್ದೀವಿ. ಓಕೆ, ಈಗ ನಾವು ಇದನ್ನ ತಗೊಂಡೋಗಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಇದರಲ್ಲಿ ಜೇಡ ಎಲ್ಲ ಬಲೆ ಕಟ್ಟಿರುತ್ತೆ, ಜೇಡದ ಬಲೆ, ಏನಾದ್ರು ಹುಳ ಎಲ್ಲ ಇದ್ರೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಇಲ್ಲ ಅಂತ ನಮ್ ತಲೆ ಕೂದಲೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವೆಲ್ಲ ಪೇಸ್ಟ್ ಮಾಡಿ ಹಚ್ಚಿ ಏನಾಗುತ್ತೆ, ಇನ್ಫೆಕ್ಷನ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣಕ್ಕೆ ನಾವು ಇದನ್ನ ಕ್ಲೀನ್ ಮಾಡ್ಬೇಕು. ಸೊ ಈಗ ಕ್ಲೀನ್ ಮಾಡ್ತಾ ಇದೀವಿ. ಸೊ ಇವತ್ತಿನ ಬ್ಲಾಗ್ ಅನ್ನ ಆಂಕರಿಂಗ್ ಮಾಡ್ತಿದ್ರೆ ರಕ್ಷಾ ಆಂಕರಿಂಗ್ ಮಾಡ್ತಿದ್ದಾಳೆ. ಸೊ ರಕ್ಷಾ ಏನೇನು ಹೇಳ್ತಿದ್ದಾಳೆ ಅಂತ ಕೇಳ್ಕೊ ಬನ್ನಿ. ಓಕೆ, ಹಂಗನೆ ಮುಗ್ಗು ಟೋನ್ 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 ಟಿನ್ ಟಿನ್ ಟಿನ್. ನನ್ನ ಮಗಳಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ.
ಇದಕ್ಕೆ ಕೆಲವರು ಏನ್ ಮಾಡ್ತಾರೆ, ಈರುಳ್ಳಿನ ಹಾಕ್ತಾರೆ, ಈರುಳ್ಳಿನ ಸ್ಲೈಸ್ ಮಾಡಿ ಹಾಕ್ತಾರೆ. ಯಾರಿಗೆ ಕೂದ್ ಉದುರುತ್ತಲ್ವಾ ಅವ್ರು ಹಾಕ್ತಾರೆ. ನನಗೆ ಕೂದ್ ಉದುರೋದ್ ಸಮಸ್ಯೆಗಳೇನಿಲ್ಲ, ಸೊ ಆ ಕಾರಣ ನಾನು ಈರುಳ್ಳಿನ ಬಳಸ್ತಾ ಇಲ್ಲ. ವೇಂಡ 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 ಮದಿ, ಈರುಳ್ಳಿನ ಬಳಸ್ತಾ ಇಲ್ಲ. ನಮಗೆ ಇವಾಗ ಇದನ್ನ ಪೇಸ್ಟ್ ಮಾಡ್ಕೋ ಬರೋಣ. ಯಾವ ಲೆವೆಲ್ ಪೇಸ್ಟ್ ಮಾಡ್ಬೇಕು ಅನ್ನೋದು ತೋರಿಸ್ತೇನೆ. ಓಕೆ, ಅಂದ್ರೆ ಯಾವ ಥಿಕ್ನೆಸ್ ಯಾವ ಹೇಗಿರ್ಬೇಕು ಅನ್ನೋದು ನಾನು ಇದ್ರಲ್ಲಿ ತೋರಿಸ್ತೇನೆ. ಬಾ ಮಿಕ್ಸಿ ಚೆಯ್ಯಾ, ಮಿಕ್ಸಿ ಚೆಯ್ಯಾ ಬಾ. ಫ್ರೆಂಡ್ಸ್, ನಾವ್ ಇವಾಗ ಇದನ್ನ ಈ ಜಾರಿಗೆ ಹಾಕ್ತಾ ಇದೀವಿ. ಎಲ್ಲವನ್ನು ಒಂದೇ ಸಲ ಹಾಕರ್ ಸಾಕು, ತುಂಬಾ ಜಾಸ್ತಿ ಏನಿಲ್ಲ. ನಾವ್ ಎಷ್ಟು ಜನ ಬೇಕು ಅಷ್ಟನ್ನ ಬಳಸ್ಕೊಳ್ಳಿ. ಅಂದ್ರೆ ಈಗ ಇದಕ್ಕೆ ನಾವ್ ಒಂದ್ ಸ್ವಲ್ಪ ನೀರ್ ಹಾಕೋಣ ಇದ್ರಲ್ಲಿ. ಕೇಕ್ ಸಾಕು, ಸಾಕು 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 ಸಾಕಪ್ಪ, ಸಾಕು. ಈಗ ಇದನ್ನ ಕ್ಲೋಸ್ ಮಾಡೋದು. ಪಾಪ ಕ್ಲೋಸ್ ಆಗಿಲ್ಲ, ಕ್ಲೋಸ್ ಆಗಿಲ್ಲ, ಕ್ಲೋಸ್. ಓಕೆ, ಕ್ಲೋಸ್. ಓಕೆ, ಸೊ ಇದಾದ್ಮೇಲೆ ನಾವ್ ಇದನ್ನ ಮಿಕ್ಸಿ, ಸೊ ಈಗ ನಾವು ಗ್ರೈಂಡ್ ಮಾಡ್ಲಿಕ್ಕೆ ಇಡೋಣ. ಈಗ ಪಾಪ ಕೈಯಿಂದ ನನ್ನ ಕೈಗೆ ಇದೆಲ್ಲ ಮನೆ ಅಪರ್ತ. ಓಕೆ, ಪಪ್ಪ ಇಡ, ಪಪ್ಪ ಇಡ, ಪಪ್ಪ ಇಡ, ಪಪ್ಪ ಪಪ್ಪ ಮುಳುಕು ಬಡ, ಪಪ್ಪಡ ಕೈ ಇದೆ ಬೇಡ, ಇನ್ನಿ ಬಿಡ. ಓಕೆ, ಈಗ ಈ ತರ ಪೇಸ್ಟ್ ಆಗಿದೆ. ನಾನು ಇದನ್ನ ಇದೊಂದು ಸಣ್ಣ ಬಟ್ಲಿ ಈ ತರ ನಾವೊಂದು ಜಾರಿಗೆ ಅಲ್ಲ ಒಂದು ಪಾತ್ರೆಗೆ ಹಾಕ್ತಾ ಇದೀವಿ. ಇಷ್ಟು ಸಿಕ್ಕಿದೆ, ನಾವಿವಾಗ ಇದನ್ನ ತಲೆಗೆ ಹಚ್ಚಬೇಕು. ಪಾಪು ಸ್ವಲ್ಪ ಹಚ್ತಲ್ಲ, ಆಮೇಲೆ ನಾನೇ ಹಚ್ತೀನಿ. ನಾವು ಇದನ್ನ ಈಗ ತೆಗಿಬೇಕು, ಸ್ವಲ್ಪ ಜಾಸ್ತಿ ತೆಗಿಬೇಕು. ಜಾಸ್ತಿ ತೆಗೆದ್ಬಿಟ್ಟು ತಲೆಗೆ ಈಗ ಪೇಸ್ಟ್ ಮಾಡ್ಬೇಕು ಸರಿಗೆ. ಸೊ ನಾವು ಇದನ್ನ ಈಗ ತೆಗ್ದ್ಬಿಟ್ಟು ನಮ್ ಸ್ಕಾಲ್ಪ್ ಟಚ್ ಆಗೋ ತರ ನಾವು ಸೊ ಮಸಾಜ್ ಮಾಡ್ಬೇಕು, ಒಳಗಡೆ ಗಿಳಿಬೇಕು. ಬುರ್ಡೆ ಬುರ್ಡೆ ಗಿಳಿಬೇಕು, ಬುರ್ಡೆ ಬುರ್ಡೆ ಎಲ್ಲಾರ ಬುರ್ಡೆ ಒಂದೇ ಮೆದುಳಂತೆ, ಬುದ್ಧಿ ಒಂದಿಲ್ಲ ಪಪ್ಪನ್ ಬುದ್ಧಿ ಏನಿಲ್ಲ. ಓ ಬುರ್ಡೆ ತಲೆ ಬರ್ತೈತಿ, ಈ ಬುರ್ಡೆ ಬರ್ತೈತಿ, ಇದರಲ್ಲಿ ಮೆದುಳಿಲ್ಲ. ಡಿನ್ 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 ಡಿನ್, ಮುಖಕ್ಕೆಲ್ಲ ಹಚ್ಚಿಬಿಟ್ರೆ ಕಷ್ಟ. ಆಮೇಲೆ ಕಳಿಯ ಚಿನ್ನು ಮುನ್ನು ಒಂಜಿನು ರಕ್ಷಾ, ಎಂತ ಮಾಡ್ತಿದ್ಯಾ, ತಲೆಗಚ್ತಾ ಇದೀಯಾ? ಅಚ್ಚು ಪಪ್ಪಂಗ್ ತಲೆಗಚ್ಚು, ಅಚ್ಚಪ್ಪ ಅಚ್ಚು, ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಅಚ್ಚು. ಓಕೆ ಚಂದ ಅಚ್ಚು. ಪಪ್ಪ ಸ್ವಲ್ಪ ಹಚ್ತೀನಿ. ಹೀಗೆ ತೆಗೆದು ಹೀಗೆ ಬುಳ್ಳೆ ಕಟ್ಬೇಕು, ಎಲ್ಲಿಡ್ಬೇಕು ಬುಳ್ಳೆ ಗಿಳಿಬೇಕು. ಆಯ್ತಾ ಫ್ರೆಂಡ್ಸ್, ಇದು ಕೂದಲು ಜಾಸ್ತಿ ಇದ್ರೆ ಒಂದು 15 ನಿಮಿಷ ಇರಲಿ, ಅಂದ್ರೆ ಲೇಡೀಸ್ ಎಲ್ಲ ಬಳಸಿದ್ರೆ. ಸೊ ಜೆಂಟ್ಸ್ ಎಲ್ಲ ಆದ್ರೆ ಒಂದು 10 ಮಿನಿಟ್ಸ್ ಸಾಕು. ಒಳ್ಳೆ ಕೂಲ್ ಆಗತ್ತೆ, ಹಚ್ಚಿದಾಗಲೇ ಕೂಲ್ ಫೀಲ್ ಆಗತ್ತೆ ನಮಗೆ. ಮಸಾಜ್ ಮಾಡೋ ಎಕ್ಸ್ಪೆರಿಮೆಂಟ್ ಸಾರಿ ಎಕ್ಸ್ಪೀರಿಯನ್ಸ್ ಎಲ್ಲ ಇರೋರು ಬೇಕು. ಸೊ ಈ ತರ ನಮ್ಮ ರಕ್ಷನ್ ತರ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಮಸಾಜ್ ಎಲ್ಲ ಮಾಡಿ. ಸೊ ಮಸಾಜ್ ಮಾಡೋ ಎಕ್ಸ್ಪೀರಿಯನ್ಸ್ ಎಲ್ಲ ಇರಬೇಕು. ಖಾಲಿ ಆಯ್ತು ಅಂತ ಬೇಜಾರಲ್ಲ ಇದೆಲ್ಲ, ಹಚ್ಲಿಕ್ಕೆ ಏನಿಲ್ಲ. ತಲೆ ಚಮ್ಮನೆ ತಲೆ ತಿಕ್ಕಿ ತಿಕ್ಕಿ, ಅಯ್ಯೋ ಖಾಲಿ ಆಯ್ತಲ್ಲ, ಎಂತ ಮಾಡೋದೀಗ. ಮುಕ್ಕಿ ಮುಕ್ಕಿ ಬೊಂ ಬೊಂ. ಸೊ ನನ್ನ ತಲೆಗೆ ಇವಳ ದೇಹಕ್ಕೆಲ್ಲ ಹಚ್ಚಿದಾಳೆ. ನನ್ನ ತಲೆಗೆ ಹಚ್ಚಿರೋದು ನಾನು ತೊಳಿತೀನಿ, ಇವಳ ದೇಹಕ್ಕೆ ಹಚ್ಚಿರೋದು ಇವಳ ಅಮ್ಮ ತೊಳಿತಾರೆ. ಎಲ್ಲ ವಾಶ್ ಮಾಡಿ ಒಳ್ಳೆ ಡ್ರೆಸ್ ಹಾಕಿ ಮತ್ತೆ ಕಳಿಸ್ತಾರೆ. ಸೊ ನಮಗೆ ಇದೇ ಕೆಲಸ, ವಿಡಿಯೋ ಮಾಡೋದು, ಬಟ್ಟೆ ಹಾಳು ಮಾಡ್ಕೊಳ್ಳೋದು, ಆಮೇಲೆ ನೋಡಿ ಈ ತರ ಎಲ್ಲ ಮಾಡೋದು, ಗಲೀಜು ಮಾಡೋದು, ಬಟ್ಟೆ ಗಲೀಜು ಮಾಡೋದು. ನೋಡಿ ನನ್ನ ಕೈಯಲ್ಲಿ ಆಗಿರೋದನ್ನೆಲ್ಲ. ನನ್ನ ಮೇಲೆ ತುಂಬಾ ಕೇರ್, ನನ್ನ ಮಗಳಿಗೆ ಎಷ್ಟು ಕೇರ್ ಇರುತ್ತ. ತಲೆ ಕೊಂದು ಮುಖಕ್ಕೆ ಮಸಾಜ್, ನಂದು ಹೋಲ್ ವಿಡಿಯೋಸ್ ಎಲ್ಲ ನೋಡಿ. ಓಕೆ, ಸೊ ತುಂಬಾ ಲವ್ ಮಾಡ್ತಾರೆ ನನ್ನ. ಬೇಜಾರಲ್ಲಿದ್ದಾಳೆ, ಖಾಲಿ ಆಗಿದ್ ಬೇಜಾರಲ್ಲಿದ್ದಾಳೆ. ಬಾ ಬಾ. ಓಕೆ,
ಈಗ ಇದ್ರಲ್ಲಿ ಇಲ್ಲ, ಆದ್ರೆ ಹಚ್ಚೋದಿಲ್ಲ ಪಾಪುಗೆ, ಮಕ್ಕಳಿಗೆಲ್ಲ ಜಾಸ್ತಿ ಇದೆಲ್ಲ ಮಾಡಬಾರ್ದು. ಸೊ ಈಗೆಲ್ಲ ಹಚ್ಬಿಟ್ಟು ಫ್ರೆಂಡ್ಸ್, ಸೊ ನಾನೀಗ 10 ಮಿನಿಟ್ ಬಿಟ್ಟು ಇದನ್ನ ವಾಶ್ ಮಾಡಿ ತೊಳಿತೀನಿ. ತೊಳೆದ ನಂತರ ಕೂದಲು ಈಗ ಹೇಗಿತ್ತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಓಕೆ ಸರ್, ನೋಡಿ ಈ ತರ ಬುಮ್. ಫ್ರೆಂಡ್ಸ್, ನಾವಿವಾಗ ತಲೆ ಕೂದಲೆಲ್ಲ ವಾಶ್ ಮಾಡ್ಕೊ ಬಂದಿದ್ದೀನಿ. ಸೊ ಈಗ ಫುಲ್ ಸ್ಮೂತ್ ಆಗಿದೆ ಕೂದಲು. ಸೊ ನೀವು ಸಹ ಈ ಥರ ಏನು ಕರ್ಬೇವಿನ ಸೊಪ್ಪು ಆಮೇಲೆ ದಾಸವಾಳದೆಲ್ಲ ಹಾಕ್ಕೊಂಡು ಹಚ್ಕೊಳ್ಳಿ. ಹಾಗೆ ಇನ್ನೂ ತುಂಬ ಸ್ಮೂತ್ ಬೇಕು ಅಂತಂದರೆ ಈರುಳ್ಳಿನ ಪೀಸ್ ಮಾಡಿ ಹಾಕಿದ್ರೆ ಸಾಕು, ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ ಕೂದಲನ್ನು ಬೆಳೆಸ್ಬೇಕು ಅಂತದ್ದು ಅವರು ಇದನ್ನು ರೆಗ್ಯುಲರ್ ಆಗಿ ಹಚ್ತಾ ಇರಿ. ರೆಗ್ಯುಲರ್ ಅಂತಂದರೆ ವೀಕ್ಲಿ ಒನ್ಸ್ ಅನ್ನು ಹಚ್ತಾ ಇದ್ರೆ ಆಯಿತು. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬೂಮ್ ಬೂಮ್, ಬಾಯ್.